ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತೊಂದು ವಿಶೇಷ ತಿಳಿಸಾರಿನೊಂದಿಗೆ ಬಂದಿದ್ದೀನಿ ಫ್ರೆಂಡ್ಸ್. ಈ ತಿಳಿಸಾರನ್ನ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ, ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ, ನನ್ನ ಚಾನಲ್ ಎ ಬಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಬರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ, ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ಎಲ್ಲರಿಗಿಂತ ಮುಂಚಿತವಾಗಿ ವೀಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ತಿಳಿಸಾರು ಅಥವಾ ರಸಂ ಹೇಗೆ ಮಾಡೋದು ಅಂತ ನೋಡೋಣವಾ. ಲೆಟ್ ಸ್ಟಾರ್ಟ್ ನಾವು. ನೋಡಿ, ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ 1 ಚಮಚ ಆಗುವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ಒಂಚೂರು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. 1 ಚಿಟಿಕೆ ಹಾಕಿದರೆ ಸಾಕಾಗತ್ತೆ. ನಂತರ ಕರಿಬೇವನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟು ಸಣ್ಣದಾಗಿ ಹೆಚ್ಕೊಂಡಿರೋ ಟೊಮೊಟೊ, ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಹುರ್ಕೋತಾ ಇದ್ದೀನಿ, ಯಾಕೆಂದರೆ ಟೊಮೊಟೊ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಹಾಗಾಗಿ ನೋಡಿ, ಮುಚ್ಚಿಬಿಟ್ಟು ಒಂದು 2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ನಾನು ಇದಕ್ಕೆ 2 ಹಸಿಮೆಣಸನ್ನು ಹಾಕ್ತಾ ಇದ್ದೀನಿ ಕಟ್ ಮಾಡಿಬಿಟ್ಟು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾ ಇದ್ದೀನಿ. ಮತ್ತೆ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕಿದೆಲ್ಲನೂ ಎಣ್ಣೆಯಲ್ಲಿ. ನೋಡಿ, ಇವಾಗ ಇದನ್ನೆಲ್ಲವನ್ನು ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಇವಾಗ 1/4 ಲೋಟ ಆಗೋಷ್ಟು ನೀರನ್ನ ಹಾಕ್ಕೊಡೋಣ. ನೋಡಿ, ಎಷ್ಟು ನೀಟಾಗಿ ಎಲ್ಲ ಸ್ಮ್ಯಾಶ್ ಆಗಿದೆ. ಘಮ ಘಮ ಅಂತ ಪರಿಮಳ ಸಹ ಬರ್ತಾ ಇದೆ. ಈಗ ಇದಕ್ಕೆ ಶುಂಠಿ ತುರಿದಿರೋದನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ. 1/4 ಇಂಚ್ಗಿಂತ ಕಡಿಮೆ ಶುಂಠಿ ತೊಗೊಂಡು ತುರ್ಕೊಬಿಡ್ಬೇಕು. ಈಗ ನೋಡಿ, ಚೆನ್ನಾಗಿ ಬೆಂದಿರೋ ತೊಗರಿಬೇಳೆಯನ್ನು ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ತೊಗರಿಬೇಳೆಯನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 1/2 ಕಪ್ ಆಗುವಷ್ಟು ನೀರನ್ನ ಬಳಸ್ತಾ ಇದ್ದೀನಿ. ನೋಡಿ, ಇದಕ್ಕೆ ಯಾವುದೇ ರೀತಿಯ ಮಸಾಲೆ ಅವಶ್ಯಕತೆ ಇರೋಲ್ಲ ಫ್ರೆಂಡ್ಸ್. ಈಗ ಇದು ಹೀಗೆ ಕುದಿತಾ ಇರಲಿ. ನೆಕ್ಸ್ಟು ನಾನು ಇದಕ್ಕೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಗ್ಗರಣೆ ಹಾಕ್ಕೋಬೇಕು. ಈಗ ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು.
ನೆಕ್ಸ್ಟು ಒಂದು ಚೂರೆ ಚೂರು ಬೆಲ್ಲ ಹಾಕ್ತಾ ಇದ್ದೀನಿ. ಇದು ಹೀಗೆ ಚೆನ್ನಾಗಿ ಕುದೀತಾ ಇರಲಿ ಫ್ರೆಂಡ್ಸ್. ನೆಕ್ಸ್ಟು ಇದಕ್ಕೆ ಒಳ್ಳೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಈಗ ನೋಡಿ ನೋಡಿ, ಒಗ್ಗರಣೆ ಸೌಟಿಗೆ ಒಂದು ದೊಡ್ಡ ಚಮಚ ಆಗೋಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ. ಸಣ್ಣ ಚಮಚ ಆದರೆ ಒಂದೂವರೆ ಚಮಚ ತುಪ್ಪ ಬೇಕು. ನೋಡಿ, ತುಪ್ಪ ಸ್ವಲ್ಪ ಕರಗ್ತಿದ್ದಾಗೆ ಒಂದು ಅರ್ಧ ಚಮಚ ಸಾಸಿವೆ, ಒಂದು ಅರ್ಧ ಚಮಚ ಜೀರಿಗೆ, ನೆಕ್ಸ್ಟು ಒಂದು ಒಣಮೆಣಸನ್ನು ಹಾಕ್ತಾ ಇದ್ದೀನಿ ಕಟ್ ಮಾಡಿಬಿಟ್ಟು ಹಾಕಿರೋದು. ನಂತರ ಘಮಕ್ಕೆ ಇಂಗು, ನೋಡಿ ಇವಾಗ ಒಗ್ಗರಣೆ ಆಗಿದೆ. ಕುದಿತಾ ಇರೋ ಸಾರಿಗೆ ಈ ಒಗ್ಗರಣೆ ಹಾಕ್ಕೊಳ್ಳೋಣ. ಈ ಸಾರಿಗೆ ಬೇರೆ ಯಾವುದೇ ಮೆಣಸನ್ನು ಬಳಸ್ತಾ ಇಲ್ಲ, ಖಾರಕ್ಕೆ ಅಥವಾ ಮಸಾಲೆ ಏನು ಹಾಕ್ತಾ ಇಲ್ವಲ್ಲ, ಹಾಗಾಗಿ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಸಿ ಮೆಣಸನ್ನು ನೀವು ತಗೋಬೇಕಾಗತ್ತೆ. ಈಗ ಕುದಿ ಬರ್ತಾ ಇರೋವಾಗಲೇ ನಾನು ಸ್ಟೌವ್ನ ಸ್ವಲ್ಪ ಸಿಮ್ಮಲ್ಲಿ ಇಡ್ತಾ ಇದ್ದೀನಿ. ಒಂದು ಎರಡು ಚಮಚ ಆಗೋಷ್ಟು ತೆಂಗಿನ ತುರಿ ಉದುರಿಸ್ತಾ ಇದ್ದೀನಿ. ನೆಕ್ಸ್ಟು ಒಂಚೂರು ಕೊತ್ತಂಬರಿ ಸೊಪ್ಪು. ಕುದ್ದಿರೋದು ಸಾಕಾಗತ್ತೆ ಫ್ರೆಂಡ್ಸ್. ಇವಾಗ ಸ್ಟೌವ್ನ ಫುಲ್ ಆಫ್ ಮಾಡಿಬಿಟ್ಟು ನಿಂಬೆ ರಸವನ್ನು ಹಿಂಡ್ತಾ ಇದ್ದೀನಿ. ನಿಮ್ಮ ಹುಳಿ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ನಿಂಬೆ ರಸವನ್ನು ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು ಫುಲ್ ನಿಂಬೆ ಹಣ್ಣನ್ನು ಹಿಂಡಿತಾ ಇದ್ದೀನಿ. ಇವಾಗ ರುಚಿ ರುಚಿಯಾಗಿರುವಂತಹ ನಿಂಬೆಹಣ್ಣಿನ ಸಾರು ಅಥವಾ ನಿಂಬೆಹಣ್ಣಿನ ತಿಳಿಸಾರು, ನಿಂಬೆಹಣ್ಣಿನ ರಸಂ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್, ನೀವೊಮ್ಮೆ ಖಂಡಿತ ಟ್ರೈ ಮಾಡಿ. ಶುಂಠಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಕೋಲ್ಡು ಕಾಫೆಲ್ಲ ಇದ್ದರೆ ಬಾಯಿ ರುಚಿ ಇರಲ್ವಲ್ಲ, ಆವಾಗ ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ. ಹಾಗೆ ಕುಡಿಯೋದಕ್ಕೂ ಸಹ ಇದನ್ನು ಬಳಸ್ಬೋದು ಫ್ರೆಂಡ್ಸ್. ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ಈ ರೆಸಿಪಿನ. ಈ ರೆಸಿಪಿ ಹೇಗಾಯಿತು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ನಮ್ಮ ನಿಮ್ಮ ಭೇಟಿ. ಅಂಟಿಲ್ ದ್ಯಾನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.